ವೀಕ್ಷಕರೇ, ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಮುಂದುವರಿದ ಸಂಸದ ಪ್ರಜ್ವಲ್ ರೇವಣ್ಣ ಹುಡುಕಾಟ, ಚುನಾವಣೆ ನಂತರ ಭಾರತಕ್ಕೆ ಮರಳುವ ನಿರೀಕ್ಷೆ. ಎಚ್ಡಿ ರೇವಣ್ಣ ಬಂಧನಕ್ಕೆ ಜೆಡಿಎಸ್ ಮುಖಂಡರ ಬೇಸರ, ಪೆನ್ಡ್ರೈವ್ ಅರಿಬಿಟ್ಟವರ ಬಂಧಿಸಲು ಒತ್ತಾಯ. ಅಶ್ಲೀಲ ವಿಡಿಯೋ ಪ್ರಕರಣದ ಪ್ರಮುಖ ಆರೋಪಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಗಾಗಿ ಸಿಐಡಿಯ ಎಸ್ಐಟಿ ಸೋಮವಾರ ಹುಡುಕಾಟ ಮುಂದುವರಿಸಿದೆ. ತಲೆಮರೆಸಿಕೊಂಡಿರುವ ಜೆಡಿಎಸ್ ಸಂಸದ ಪ್ರಜ್ವಲ್ ಲೋಕಸಭೆ ಚುನಾವಣೆ ನಂತರ ಭಾರತಕ್ಕೆ ಮರಳುವ ನಿರೀಕ್ಷೆ ಇದೆ ಅಂತ ಮೂಲಗಳು ತಿಳಿಸಿವೆ. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲು ಕರ್ನಾಟಕದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ನವೀಕರಿಸಿದ ಪ್ರಯಾಣಿಕರ ಪಟ್ಟಿಗಳನ್ನು ಪರಿಶೀಲಿಸುತ್ತಿದ್ದಾರೆ ಮತ್ತು ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಅಧಿಕಾರಿಗಳು ಠಿಕಾಣೆ ಹೂಡಿದ್ದಾರೆ. ತಂದೆ ಎಚ್ ಡಿ ರೇವಣ್ಣ ಬಂಧನದ ಹಿನ್ನೆಲೆಯಲ್ಲಿ ಹಾಲಿ ಸಂಸದ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಶರಣಾಗಲಿದ್ದಾರೆ ಎಂದು ಜೆಡಿಎಸ್ ಹಿರಿಯ ಮುಖಂಡ ಸಿಎಸ್ ಪುಟ್ಟರಾಜು ಸುಳಿವು ನೀಡಿದರು. ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಅವರನ್ನ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶನಿವಾರ ಬಂಧಿಸಲಾಗಿತ್ತು. ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲು ಕಾಂಗ್ರೆಸ್ ಸರ್ಕಾರ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದೆ. ಸೆಕ್ಸ್ ವಿಡಿಯೋ ಹಗರಣದ ಸಂತ್ರಸ್ತರೊಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಂಜೂರು ಮಾಡಲು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಕರೆದೊಯ್ದಿದ್ದಾರೆ. ಇನ್ನು ಎಸ್ಐಟಿ ವಶದಲ್ಲಿರುವ ಮಾಜಿ ಸಚಿವ ರೇವಣ್ಣ ಅಧಿಕಾರಿಗಳು ಕೇಳುವ ಯಾವುದೇ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸುತ್ತಿಲ್ಲ ಅಂತ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಎಸ್ಐಟಿ ತನಿಖೆಗೆ ಸ್ವಾಗತಿಸುತ್ತೇವೆ, ಆದರೆ ಪೆನ್ಡ್ರೈವ್ ಅರಿಯ ಬಿಟ್ಟವರನ್ನ ಪತ್ತೆ ಮಾಡುವ ಬದಲು ನಮ್ಮ ಜೆಡಿಎಸ್ ನಾಯಕರಾದ ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸಿರುವುದಾಗಿ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ನಿನ್ನೆ ಶಾಸಕರು ಮಾಜಿ ಶಾಸಕರು ಹಾಗೂ ಪ್ರಮುಖರ ಸಭೆ ನಡೆಸಲಾಗಿತ್ತು. ಪೆನ್ಡ್ರೈವ್ ವಿಚಾರವಾಗಿ ಎಸ್ಐಟಿ ತನಿಖೆ ಸ್ವಾಗತ, ಆದರೆ ಈ ತನಿಖೆ ದಿಕ್ಕು ತಪ್ಪಿದೆ ಅಂತ ಅನಿಸ್ತದೆ. ಪೆನ್ಡ್ರೈವ್ ಅರಿಯ ಬಿಟ್ಟವರ ಪತ್ತೆ ಮಾಡುವ ಬದಲು ನಮ್ಮ ನಾಯಕರನ್ನ ಬಂಧಿಸಿದ್ದಾರೆ. ಮೊದಲ ಕೇಸ್ನಲ್ಲಿ ಏನು ಮಾಡಲು ಆಗಿಲ್ಲ ಅಂತ ಎರಡನೇ ಕೇಸ್ ದಾಖಲು ಮಾಡಲಾಗಿದೆ. ಕೆಆರ್ ನಗರ ಶಾಸಕರ ಚಿತಾವಣೆಯಿಂದ ಅಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ದೇವೇಗೌಡರ ಮನೆಯಲ್ಲಿ ರೇವಣ್ಣ ಅಡಗಿದ್ರು ಅನ್ನೋದು ಸುಳ್ಳು. ಅವರು ಮಾಮೂಲಿಯಾಗಿ ಅಲ್ಲಿದ್ರು ಅಷ್ಟೇ. ರೇವಣ್ಣ ಅವರು ಹಾಸನ ಜಿಲ್ಲೆಯ ಅಭಿವೃದ್ಧಿ ಮಾಡಿ ಜನರ ಮನಸ್ಸಿನಲ್ಲಿದ್ದಾರೆ. ಇವರನ್ನ ದುರುದ್ದೇಶದಿಂದ ಸಿಲುಕಿಸಲಾಗಿದ್ದು ಅವರನ್ನ ಬಂಧಿಸಿ ಇಡೋ ಅಗತ್ಯ ಇರಲಿಲ್ಲ. ಮನೆಯಲ್ಲಿ ಇದ್ದುಕೊಂಡೇ ಅವರು ತನಿಖೆಗೆ ಸಹಕಾರ ಕೊಡ್ತಿದ್ರು. ಅಪಹರಣಕ್ಕೆ ಒಳಗಾದ ಮಹಿಳೆ ಕೂಡ ರೇವಣ್ಣ ಬಗ್ಗೆ ಏನೂ ಹೇಳಿಲ್ಲ. ಆದರೂ ಕೂಡ ಹತಾಶ ಭಾವನೆಯಿಂದ ಅವರ ಹೇಳಿಕೆಗೂ ಮೊದಲು ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರು. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಪೆನ್ಡ್ರೈವ್ನ ರಾಜಕೀಯ ದುರುದ್ದೇಶಕ್ಕೆ ಬಳಕೆ ಮಾಡಿಕೊಂಡಿದ್ದು. ರೇವಣ್ಣ ಅವರು ಎಲ್ಲಿಯೂ ಅಡಗಿ ಕೂತಿಲ್ಲ. ಕೇಸ್ ದಾಖಲಾದಾಗಿನಿಂದಲೂ ಕೂಡ ಕ್ಷೇತ್ರದಲ್ಲಿದ್ದಾರೆ. ರೇವಣ್ಣ ಅವರ ಬಂಧನದ ಅವಶ್ಯಕತೆ ಇರಲಿಲ್ಲ. ವಿಚಾರಣೆಗೆ ಕರೆಯಬಹುದಿತ್ತು. ಅವರು ಹಿರಿಯ ನಾಯಕರು, ಮಾಜಿ ಸಚಿವರು. ಕೂಡಲೇ ಎಸ್ಐಟಿ ರೇವಣ್ಣ ಅವರನ್ನ ಬಿಡುಗಡೆ ಮಾಡಬೇಕು. ಅವರು ಎಲ್ಲಾ ರೀತಿಯ ತನಿಖೆಗೆ ಸಹಕಾರ ಮಾಡ್ತಾರೆ. ಜಿಲ್ಲೆಗೆ ರಾಜ್ಯಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅಶ್ಲೀಲ ವಿಡಿಯೋ ಅರಿಯಬಿಟ್ಟವರು ಯಾರು ಅನ್ನೋದು ಹೊರಬರಬೇಕು. ಇದು ಈ ಜಿಲ್ಲೆಯ ಹೆಣ್ಣು ಮಕ್ಕಳ ಪ್ರಶ್ನೆ ಇದೆ. ಹಾಗಾಗಿ ಬೇಗನೆ ಸತ್ಯ ಹೊರಬರಬೇಕು. ನಾವು ಯಾರನ್ನು ಸಮರ್ಥನೆ ಮಾಡುವುದಿಲ್ಲ. ತಪ್ಪಿದಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಆಗ್ರಹ ಮಾಡಿದ್ರು. ಇಂಥವರ ರಾಜಕಾರಣದಿಂದ ದುರುದ್ದೇಶದಿಂದ ಇಂಥ ಕೇಸ ಸಿಗಾಕ್ಸೋದು ಒಂದು, ಎಸ್ಐಟಿ ಅರೆಸ್ಟ್ ಮಾಡ್ಕೊಂಡು ಅಲ್ಲೇನು ಕೂರಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾವ ಸಂದರ್ಭ ಸಹ ಅವರು ಈ ಒಂದು ಇದಕ್ಕೆ ಸಹಕಾರ ಕೊಡುವಂತಾರಾಗಿದ್ದು ಇವತ್ತ ಶಾಸಕರಾಗಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥರಾಗಿ ಅವರು ಸಹಕಾರ ಕೊಡಲಿದ್ದು. ಆದ್ರೂ ಸಹ ಜೊತೆಗೆ ಯಾರು ಕಿಡ್ನಾಪ್ ಆಯ್ತು ಅಂತ ಸಂತಸ್ತೆ ಅಂತ ಯಾರು ಇವತ್ತ ಅದನ್ನು ಎಸ್ಐಟಿ ಅವರು ಟೆಸ್ಟ್ ಮಾಡಿದ್ದಾರೆ, ಅವರಿಂದ ಸಹ ಯಾವುದೇ ಒಂದು ರೇವಣ್ಣ ಬಗ್ಗೆ ರೇವಣ್ಣ ಅವರು ಕೃತ್ಯದಲ್ಲಿ ಭಾಗವಹಿಸಿದ್ರು ಅನ್ನೋದಾಗ್ಲಿ, ರೇವಣ್ಣನಿಂದ ನಾನು ಕಿಡ್ನಾಪ್ ಆಗಿದ್ದೆ ಅಂತ ಅವ್ರು ಎಲ್ಲೂ ಸಹ ಹೇಳಿಲ್ಲ. ಅಟ್ಲೀಸ್ಟ್ ಅವ್ರ ಹೇಳಿಕೆ ಬರೋವರೆಗಾದ್ರೂ ಸಹ ಒಂದು ತಾಳ್ಮೆ ಇರಬೇಕಾಗಿತ್ತು. ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಗುಂಡಿ ಬಿದ್ದಾಗ ಆಳಿಗೊಂದು ಕಲ್ಲು ಅನ್ನಂಗೆ ಅದಾಗ್ತಕ್ಕಂಥ ಕೆಲಸ ಎಲ್ಲರೂ ಸಹ ಮಾಡ್ತಿದ್ದಾರೆ. ವಿಶೇಷವಾಗಿ ರಾಜ್ಯ ರಾಜಕಾರಣಿಗಳು ತಮ್ಮ ಪ್ರಭಾವವನ್ನು ವಿಸ್ತಾರ ಮಾಡ್ಕೊಳ್ಬೇಕು. ಏನಾರ ಮಾಡಿ ದೇವೇಗೌಡರ ಕುಟುಂಬ ನಾವು ಅಳಿದ್ರೆ ಅಂದ್ರೆ ಒಂದು ಅದನ್ನು ಅವರು ಒಂದು ರಾಜಕಾರಣದಿಂದ ಅವರಿಗೆ ಏನಾದ್ರು ಇದು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಪ್ರಭಾವ ಬೆಳೆಸ್ಕೊಬಹುದು ಅನ್ನೋ ಒಂದು ಚಿತಾವಣೆಯಿಂದ ಅದು ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಳಮಟ್ಟದಿಂದ ಜೆಡಿಎಸ್ ಮುಂದಿರ್ತಕ್ಕಂಥದ್ದು ಅದ್ರ ಜೊತೆಗೆ ನಮ್ಮ ನಾಯಕರಾದಂತಹ ರೇವಣ್ಣ ಅವ್ರನ್ನ ಮಾಡೋ ತಪ್ಪಿಗೋಸ್ಕರವಾಗಿ ಶಿಕ್ಷೆ ಮಾಡತಕ್ಕಂಥ ಸಂದರ್ಭ ನೈತಿಕವಾಗಿ ನಾವೆಲ್ಲರೂ ಸಹ ಜಾತ್ಯತೀತ ದಡ ನಾವು ಜೊತೆ ಇರ್ತೇವೆ. ಅವ್ರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಅದು ಬಿಟ್ಬಿಟ್ಟು ರಾಜಕೀಯ ದುರುದ್ದೇಶದಿಂದ ಎಷ್ಟೋ ಜನ ನೋಡಿದ್ದೇವೆ, ಹಲವಾರು ಕೇಸ್ಗಳು ಮತ್ತೊಂದು ಹಾಕೊಂಡು
ಅದೇ ರೀತಿಯ ರಾಜಾರೋಷ ಹೋರಾಟ ಓಡಾಟ ನೋಡಿದ ಅದ್ರ ಬಗ್ಗೆ ಯಾರು ಸಹ ಕಿಂಚಿತ್ ಏನು ಕ್ರಮ ಇಲ್ಲ. ಒಬ್ಬ ಗೌರವಂತ ವ್ಯಕ್ತಿಯ ಬಗ್ಗೆ ರಾಜಕೀಯವಾಗಿ ತನ್ನದೇ ಆದ ಒಂದು ರಾಜಕೀಯ ಚಿತ್ತಾವಣೆಯನ್ನ ಮಾಡಿರ್ತಕ್ಕಂತ ಒಂದು ಕಾರ್ಯ ಇದೆ. ಅದು ಜಾತ್ಯತೀತ ಜನತಾ ದಳ ಹಾಸನ ಜಿಲ್ಲೆ ವಿರೋಧ ಮಾಡುತ್ತೆ. ಕಳೆದ ಎರಡು ಮೂರು ದಿನದಲ್ಲೂ ಸಹ ಸಾಮಾನ್ಯ ಕಾರ್ಯಕರ್ತರು ಸಹ ಪ್ರಕಾಶಣ ದೇವರಾಜ ಗೌಡ ಅಭಿಪ್ರಾಯ ವ್ಯಕ್ತ ಮಾಡಿದ್ರೆ ಅವ್ರಿಗೆ ನಮ್ಗೆ ಅದ್ರ ಮಾಹಿತಿ ಗೊತ್ತಿರಲಿಲ್ಲ. ನಮಗೆ ನಾವು ಬಹುಶಃ ಶ್ರವಣಬೆಳಗೊಳದ ಕ್ಯಾಂಪೇನ್ ಮಾಡ್ತಿದ್ದಾಗ ಈ ಮ್ಯಾಟ್ರು ನನಗೆ ಅಲ್ಲಿ ಸ್ಪೀಚ್ ಮಾಡ್ತಿದ್ದೆ. ನಮ್ಗಿಂತ ಮಾಹಿತಿ ಗೊತ್ತಿಲ್ಲ. ಆಮೇಲೆ ಇದೇನಾಗಿದೆ ಸರಿಗ ಏನು ಅಶ್ಲೀಲ ವಿಡಿಯೋಗಳು ಗುಸುಗುಸು ಅಂತೆ ಕಂತೆ ಹಣಕ್ಕೆ ಬೇಡಿಕೆ ಇಡ ಇದ್ರದ್ದೆಲ್ಲ ನಿಮ್ಮ ಜಾಗದಲ್ಲೇ ಕೂತು ಎನ್ಆರ್ ಸಂಖ್ಯೆಯಲ್ಲಿ ಎಲ್ಇಡಿ ಮೂಲಕ ಅದನ್ನ ನಾವು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಅವರು ವೈಯಕ್ತಿಕವಾದ ಸ್ಟೇಟ್ಮೆಂಟ್ ಅನ್ನು ಅವ್ರು ಮಾಡಿದ್ದಾರೆ ಸರ್. ಗೊತ್ತಿಲ್ಲದೆ ಬಡಿಯರು ದೇವರಾಜೇಗೌಡರು ಅದನ್ನ ನಾನು ಹೇಳುದು ಅಂತ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳಿಗೆ ಅವತ್ತೇ ಅಲ್ಲಿ ಅವ್ರ ಅರ್ಜಿ ಬರೆದಿದ್ರು ತಪ್ಪೇನಿರಲಿಲ್ಲ. ಬಟ್ ಇಲ್ಲಿ ಮಾಹಿತಿ ಕೆಲವರು ಹೋಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿ ಮಾಡೋರು ಇದ್ದಾರೆ. ನಾವು ಅವ್ರ ಬಗ್ಗೆ ವೈಯಕ್ತಿಕ ಮಾತಾಡಕ್ ಹೋಗಲ್ಲ. ನಾವೀಗ ಬಂದ ಮೇಲೆ ಇರ್ತಕ್ಕಂಥ ಮಾಹಿತಿ ಪೂರ್ವ ನಾವಿಲ್ಲಿ ಸೇರಿದ್ದೀವಿ ಸರ್. ವಿಚಾರ ಒಟ್ಟು ಯಾರೇ ತಪ್ಪು ಮಾಡಿದ್ರು ತಪ್ಪೆ, ಇದ್ರ ಬಗ್ಗೆ ವಹಿಸ್ಗಳ ಪ್ರಶ್ನೆ ಇಲ್ಲ, ಈಗಲೂ ಇಲ್ಲ ನಾಳೆ ಇಲ್ಲ. ಯಾಕೆಂದ್ರೆ ವಿಡಿಯೋದಲ್ಲಿ ಬಿಟ್ಟಿದ್ದಾರೆ ಇದ್ರು. ಆಮೇಲೆ ನಾನು ಪೊಲೀಸ್ ಡಿವೈಎಸ್ಪಿ ಭೇಟಿ ಮಾಡಿ ಮಾತಾಡ್ತಿದ್ರಪ್ಪ, ಅದನ್ನ ಬಗ್ಗೆ ಏನು ನಾನಿನ್ನು ನೋಡಿಲ್ಲ ಅನ್ನಕಂತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್ ಈಗ ಈ ಕಾನೂನು ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಅದ್ರ ಬಗ್ಗೆ ಕೂತು ನೆಕ್ಸ್ಟ್ ಸ್ಟೆಪ್ ನಲ್ಲಿ ಚರ್ಚೆ ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ರಾಜ್ಯ ನಾಯಕರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಆಗುಹೋಗುಗಳ ಬಗ್ಗೆ ನಾವು ಮುಂದುವರಿ. ಸರಿಗೆ ಇಷ್ಟು ಹೊತ್ತು ನೀವು ರೇವಣ್ಣ ಅವರ ಪರವಾಗಿ ಅಂದ್ರೆ ಅವ್ರನ್ನ ಸರಿಯಾಗಿ ನಡೆಸ್ಕೋಬೇಕು ಅಂತ ಹೇಳಿದ್ರಿ. ಈ ಪ್ರಜ್ವಲ್ ಕೂಡ ದೇಶ ಬಿಟ್ಟು ದೇಶ ಅಂತ ಹೇಳ್ಬಿಟ್ಟು ಸುತ್ತಾಡ್ತಾ ಇದ್ದಾರೆ. ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಸಿಕ್ಕೇ ಇಲ್ಲ. ಇನ್ನೇನು ಈಗ ಏನ್ ಹೇಳ್ತೀರಿ ಪ್ರಜ್ವಲ್? ನಾನು ಹೇಳೋದು ವಿಚಾರ ಇಷ್ಟೇ ಸರ್. ಯಾರೇ ತಪ್ಪಿಸಿದ್ರು ಕೂಡ ಅದೇನಾದ್ರು ತಪ್ಪು ಮಾಡಿದ್ರೆ ತಪ್ಪು ಒಪ್ಪಬೇಕಾಗ್ತದೆ. ಇಲ್ಲವರೆ ತನಿಖೆ ಏನು ಯಾವಂತದಲ್ಲಿ ಅದಕ್ಕೆ ಕೋಪರೇಟ್ ಮಾಡಬೇಕಾಗ್ತದೆ ಅವ್ರ ಜವಾಬ್ದಾರಿ. ಯಾಕಂದ್ರೆ ಇದ್ರ ರಿಜಿಸ್ಟರ್ ಆಗೋದಕ್ಕಿಂತ ಮೊದಲು ಹೋಗಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಾಳಿ ನಾಗರಾಜು, ಮಾಧ್ಯಮ ವಕ್ತಾರ ಉಂಗಿರಿ ರಘು, ಬ್ಯಾಂಕ್ ನಿರ್ದೇಶಕ ನಾಗರಾಜ್ ಇತರರು ಉಪಸ್ಥಿತರಿದ್ದರು. ವಿವಿಧ ಜಾತಿ ಧರ್ಮಗಳಿಂದ ಒಟ್ಟಾಗಿರುವ ಭಾರತ ದೇಶದಲ್ಲಿ ಮುಸ್ಲಿಂ ಸಮುದಾಯದವರು ಈದ್ ಉಲ್ ಫಿತರ್ ಹಾಗೂ ಬಕ್ರೀದ್ ಹಬ್ಬಗಳನ್ನ ಸಡಗರದಿಂದ ಆಚರಣೆಯನ್ನ ಮಾಡ್ತಾರೆ ಅಂತ ಜಮಾತಿ ಇಸ್ಲಾಮಿ ಹಿಂದ್ನ ನಿಕಟಪೂರ್ವ ಅಧ್ಯಕ್ಷ ಮುಜಿಬುರ್ ರೆಹಮಾನ್ ಹೇಳಿದ್ರು. ಬೇಲೂರು ತಾಲೂಕಿನ ಅರಳಿಯ ಇರಾ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಈದ್ ಮಿಲಾನ್ ಸೌಹಾರ್ದ ಕೂಟವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪವಿತ್ರ ರಂಜಾನ್ ತಿಂಗಳಲ್ಲಿ ಮಾಡುವ ಉಪವಾಸದಿಂದ ಸಹನೆ ಹಾಗೂ ದೇವರು ನಮ್ಮನ್ನ ನೋಡ್ತಿದ್ದಾನೆ ಎಂಬ ಅಂಶಗಳನ್ನ ಕಲಿಯುತ್ತೇವೆ. ಯಾವುದೇ ಹಬ್ಬವನ್ನ ಆಚರಣೆ ಮಾಡುವ ಮೊದಲು ನಾವು ಬಡವಗರಿಗೆ ದಾನ ನೀಡಬೇಕು ಅಂತ ತಿಳಿಸಿದ್ರು. ಆದ್ದರಿಂದ ಹೀಗೆ ನಾವು ಒಟ್ಟು ಸೇರುವುದರಿಂದ ನಮ್ಮ ಅರಿವು ಹೆಚ್ಚಿದ ವಾಟ್ಸಪ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನಾವೆಲ್ಲ ದೊಡ್ಡವರು ಸಣ್ಣವರು ಅವೆಲ್ಲರಿಗೊಂದು ವಾಟ್ಸಪ್. ಜಮಾಅತ್ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಜ್ಲಾ ಮಾತನಾಡಿ, ನಾವು ಇಂದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿದ್ದೇವೆ. ಸಾಧಕ ಬಾಧಕಗಳನ್ನ ಚರ್ಚಿಸದೆ ಧರ್ಮಗಳ ನಡುವೆ ವಿಷ ಬೀಜವನ್ನ ಬಿತ್ತಲು ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಳ್ಳುತ್ತಿರುವುದು ಆತಂಕಕಾರಿಯಾಗಿದೆ. ಮೌಲ್ಯವಿಲ್ಲದ ಸಮಾಜದಲ್ಲಿ ಒಳ್ಳೆಯ ಗುಣಗಳನ್ನ ಹುಡುಕುವಂತಹ ಪರಿಸ್ಥಿತಿಗೆ ತಲುಪಿದ್ದೇವೆ. ದೇವನೊಬ್ಬ ನಾಮ ಹಲವು ಎಂಬಂತೆ ನಾವು ಪೂಜಿಸುವ ದೇವರನ್ನ ಮೊದಲು ಪ್ರೀತಿಸುವುದನ್ನ ಕಲಿತಾಗ ಮಾತ್ರ ನಾವು ನಮ್ಮ ನೆರೆಹೊರೆಯವನ್ನ ಪ್ರೀತಿಸಲು ಕಲಿಯುತ್ತೇವೆ. ಇಡೀ ಪ್ರಪಂಚದಲ್ಲಿ ಕೆಟ್ಟ ಸಂದೇಶವನ್ನ ಸಮಾಜಕ್ಕೆ ಸರುವ ಯಾವುದೇ ಧರ್ಮವಿಲ್ಲ ಅಂತ ನುಡಿದ್ರು. ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂತಹ ಹಾಗೂ ಒಪ್ಪುವವರನ್ನ ಹೊಂದಿರುವಂತಹ ಈ ಭಾರತದ ಸಂಸ್ಕೃತಿ ಅದರ ಸೊಗಡು ಪ್ರತಿ 50 ಕಿಲೋಮೀಟರ್ಗೆ ಅದರ ಭಾಷೆಯ ಸೊಗಡು ಮತ್ತು ಅದರ ಸಂಸ್ಕೃತಿ. ಈ ವೇಳೆ ಅಖಿಲ ಭಾರತ ವೀರಶಿವ ಮಹಾಸಭಾದ ಹೋಬಳಿ ಅಧ್ಯಕ್ಷ ಯುಎಂ ತೇಜ್ಪಾಲ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ, ರೋಟರಿ ಕ್ಲಬ್ ಅಧ್ಯಕ್ಷ ಬಿಯು ಪೃಥ್ವಿ, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಪಿ ಬಸವರಾಜು, ರಿಫಾ ಫ್ಲಾಂಟರ್ಸ್ ಅಧ್ಯಕ್ಷ ನುಮಾನ್ ಆದಿಲ್,
ವಿಶ್ವಕರ್ಮ ಸಂಘದ ಅಧ್ಯಕ್ಷ ವಿಜಯಾಚಾರ್ಯ, ಗಾಣಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತು ಜಮಾಅತ್ಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದರು. ಪಶುಸಂಗೋಪನೆ ಇಲಾಖೆಯವರು ಬರಗಾಲದ ತೀವ್ರತೆಯನ್ನು ಅರಿತು ಜಾನುವಾರುಗಳ ಹಿತವನ್ನು ಕಾಪಾಡಿ ರೈತರ ರಕ್ಷಣೆ ನೀಡಬೇಕೆಂದು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಬಿಎಚ್ ನಾರಾಯಣಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ 2023-24 ಸಾಲಿನಲ್ಲಿ ರಾಜ್ಯವು ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದು ರಾಜ್ಯದ 223 ಪ್ರಮುಖಗಳು ಬರಪೀಡಿತ ಪ್ರದೇಶವೆಂದು ರಾಜ್ಯ ಸರ್ಕಾರವು ಘೋಷಿಸಿರುತ್ತದೆ. ಈ ಬರಗಾಲದಿಂದ ರಾಜ್ಯದಲ್ಲಿರುವ ಪ್ರಮುಖ ಜಾನುವಾರುಗಳು ಅಂದಾಜು 1,15,00,000 ಇಕೋಚಿಕ್ಕಿ ಜಾನುವಾರುಗಳು ಸುಮಾರು 1,75,00,000 ಇವುಗಳಿಗೆ ಮೇವಿನ ಕೊರತೆ, ಹಸಿರು ಮೇವು, ಕುಡಿಯುವ ನೀರು ಬಹಳ ಅವಶ್ಯಕತೆ ಇರುತ್ತದೆ. ಸರ್ಕಾರವು ಹಸಿರು ಮೇವು ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ರೈತರಿಗೆ ವಿತರಣೆ ಮಾಡಲಾಗಿದೆ ಅಂತ ಹೇಳುತ್ತಿದೆ. ಆದರೆ ಈ ಕಾರ್ಯಕ್ರಮವು ಸಮರ್ಪಕವಾಗಿ ಅನುಷ್ಠಾನಗೊಂಡಿರುವುದಿಲ್ಲ ಅಂತ ಹೇಳಿದರು. ಹಸಿರು ಮೇವನ್ನ ಬೆಳೆಯಲು ಆಯಾ ಗ್ರಾಮದಲ್ಲಿರುವ ಗೋಮಾಳ, ಕೆರೆ ಮತ್ತು ನದಿ ಪಾತ್ರದಲ್ಲಿರುವ ಜಾಗವನ್ನು ಗುರುತಿಸಿ ಹಸಿರು ಮೇವನ್ನ ಬೆಳೆಯಲು ಇರುವ ಯೋಜನೆಯನ್ನು ಸರ್ಕಾರವು ಅನುಷ್ಠಾನಗೊಳಿಸಿರುವುದಿಲ್ಲ ಮತ್ತು ಮಿನಿಕಿಟ್ನಲ್ಲಿ ಮೇವಿನ ಯೋಜನೆ ವಿತರಿಸಬೇಕು ಎಂಬ ಮಾರ್ಗಸೂಚಿಯನ್ನು ರಾಜ್ಯ ವಿಪತ್ತು ಪ್ರತಿಕ್ರಿಯಾ ನಿಧಿ ಮತ್ತು ವಿವಿಧ ಇಲಾಖೆಗಳ ಸೂಚನೆಯನ್ನು ಪಾಲಿಸಲು ಸರ್ಕಾರ ವಿಫಲವಾಗಿದೆ ಅಂತ ತಿಳಿಸಿದರು. ಬರಗಾಲ ಆಗಿದ್ದು ಸರ್ಕಾರನೇ 223 ತಾಲೂಕು ಕೂಡ ಬರಪೀಡಿತ ಪ್ರದೇಶ ಅಂತ ಹೇಳಿ ಗುರುತಿಸಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 1,15,00,000 ಜಾನುವಾರುಗಳು ಹಾಗೂ ಕುರಿ ಮೇಕೆ ಸೇರಿದಂತೆ 1,75,00,000 ಸಣ್ಣ ಜಾನುವಾರುಗಳು ಕೂಡ ಇರ್ತವೆ. ಈ ಎಲ್ಲ ಜಾನುವಾರುಗಳಿಗೆ ಹಾಗೂ ಕುಡಿಯುವ ನೀರಿಗೆ ಕೊರತೆ ಆದಂತೆ ನಾವು ರೈತರಿಗೆ ಮೇವಿನ ಬೀಜಗಳನ್ನು ವಿತರಣೆ ಮಾಡಿ ಅವುಗಳನ್ನು ಬೆಳೆ ಬೆಳೆಸಿ ಹಸಿರು ಮೇವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕೊಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಆದರೆ ಇದೂ ಕೂಡ ಯಾವುದೇ ಕೆರೆ ಬೈಲಲ್ಲಾಗಲಿ ಯಾವುದೇ ಗೋಮಾಳ ಜಮೀನಲ್ಲಾಗಲಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರೈತ ಮೋರ್ಚಾದ ಮಹೇಶ್, ಪಾಪಣ್ಣ, ನಟರಾಜ್ ಇತರರು ಉಪಸ್ಥಿತರಿದ್ದರು. ಪೆನ್ಡ್ರೈವ್ ಹಗರಣಕ್ಕೆ ಸಂಬಂಧಿಸಿದಂತೆ ಜಾಲತಾಣದಲ್ಲಿ ಫೇಕ್ ಸುದ್ದಿಯನ್ನು, ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಬಗ್ಗೆ ಹಾಗೂ ಮಹಿಳೆಯರಿಗೆ ಅಪಮಾನ ಆಗದಂತೆ ನಿಗಾ ವಹಿಸಲು ಒತ್ತಾಯಿಸಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮತ್ತು ಶಾಸಕ ಸಿಎನ್ ಬಾಲಕೃಷ್ಣ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು, ಮಾಧ್ಯಮ ವಕ್ತಾರ ಉಂಗಿರಿ ರಘು, ಬ್ಯಾಂಕ್ ನಿರ್ದೇಶಕ ನಾಗರಾಜ್, ಎಸ್ಪಿ ಮೊಹಮ್ಮದ್ ಸುಜೀತಾ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಚರ್ಚೆ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಪತ್ರದಲ್ಲಿ ಒತ್ತಾಯ ಮಾಡಲಾಗಿದ್ದು, ಇತ್ತೀಚೆಗೆ ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಕೆಲವರು ಅವರದು ಇವರದು ಇದೆ ಎನ್ನುವ ಅಭಿಪ್ರಾಯಗಳನ್ನು ತುಗುಸು ಪಿಸು ಮಾತನಾಡಿಕೊಳ್ಳುತ್ತಿರುವುದು ಸಮಾಜದಲ್ಲಿ ತಿಳಿದು ಬಂದಿದೆ. ನಿಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಮುಫ್ತಿನಲ್ಲಿ ಬಂದು ಈ ಘಟನೆಯನ್ನ ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಇದು ಜಿಲ್ಲೆಯಲ್ಲ ಸಮಾಜದ ಗೌರವದ ಪ್ರಶ್ನೆಯಾಗಿದೆ ಅಂತ ಹೇಳಿದರು. ಜಾಲತಾಣದಲ್ಲಿ ಫೇಕ್ ಸುದ್ದಿಯನ್ನ, ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಗಮನ ಹರಿಸಿ ಪರಿಶೀಲಿಸಿ ಕಾನೂನಿನಲ್ಲಿ ಗೌರವ ಕೊಡಲು ಅವಕಾಶ ಮಾಡಿಕೊಡಬೇಕು. ಯಾವ ಸಮಯದಲ್ಲೂ ಮಹಿಳೆಯರಿಗೆ ಅಪಮಾನ ಆಗದಂತೆ ಜಿಲ್ಲಾಡಳಿತ ಗಮನ ಹರಿಸಬೇಕು ಅಂತ ಎಸ್ಪಿ ಅವರಲ್ಲಿ ಮನವಿ ಮಾಡಲಾಗಿದೆ. ಎಸ್ಐಟಿ ಬಗ್ಗೆ ಇವರಲ್ಲಿ ಚರ್ಚೆ ಮಾಡಲು ಆಗುವುದಿಲ್ಲ, ಎಲ್ಲೆಂದರಲ್ಲಿ ಇಲ್ಲ ಸಲ್ಲದ ಚರ್ಚೆ ಮಾಡದಂತೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಕೋರಿದ್ದೇವೆ. ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಂದಿಸಿದ್ದು ಈ ವಿಚಾರವಾಗಿ ಹೆಲ್ಪ್ಲೈನ್ ಮಾಡಲಾಗಿದೆ. ಏನೇ ದೂರುಗಳಿದ್ರೂ ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕಿಸಿ ಘಟನೆ ತಿಳಿಸಿದರೆ ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ ಅಂತ ಮಾಹಿತಿ ನೀಡಿದರು. ಒಂದು ಮನವಿ ಮತ್ತೊಬ್ಬರು ಒತ್ತಾಯ ಮಾಡಿದೆ. ಇತ್ತೀಚಿನ ಈ ಪೆನ್ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಕೆಲವರುಗಳು ಅಲ್ಲಲ್ಲೇ ಗುಸು ಗುಸು ಬಿಸಿ ಬಿಸಿನ ಮಾತುಗಳನ್ನು ಮಾಡೋದು, ಅವ್ರದ್ದಿದೆ ಇವ್ರದ್ದಿದೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಿರತಕ್ಕಂಥದ್ದು ಸಮಾಜದಲ್ಲಿ ನಮಗೆ ತಿಳಿದು ಬಂದಿದೆ. ನಿಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಮುಫ್ತಿನಲ್ಲಿ ಇದರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕು. ಇದು ಜಿಲ್ಲೆಯಲ್ಲದಿಂದ ಈ ಸಮಾಜದ ಮಹಿಳೆಯರ ಒಂದು ಗೌರವದ ಪ್ರಶ್ನೆ. ಅದಕ್ಕೆ ಅದು ಯಾವುದಾದ್ರೂ ಕೂಡ ಜಾಲತಾಣಗಳಲ್ಲಿ ಒಂದು ಫೇಕ್ ನ್ಯೂಸ್ಗಳನ್ನು ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ತಾವು ಕೂಡ ಸೂಕ್ಷ್ಮವಾಗಿ ಇನ್ವಾಲ್ವ್ ಆಗಿ ಇದ್ರ ಬಗ್ಗೆ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಪರಿಶೀಲನೆ ಮಾಡಿ ಕಾನೂನಿಗೆ ಒಂದು ದೊಡ್ಡ ಗೌರವ ಕೊಡೋ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಇದಕ್ಕೆ ಇದನ್ನು ಅಂತಿಮವಾಗಿ ಎಲ್ಲೂ ಕೂಡ ಮಹಿಳೆಯರಿಗೆ ಅಪಮಾನ ಆಗದ ರೀತಿ ಜಿಲ್ಲಾಡಳಿತ ಗಮನ ಹರಿಸ್ಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ. ಅದು SIT ಇದೆಯಲ್ಲ ಸರ್, SIT ಇದ್ರೆ ನಾವು ಇವ್ರ ಹತ್ರ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಕೇವಲ ಇಲ್ಲಿ ಎಲ್ಲೋ ಸಮಯ ಪಾರ್ಕ್ ನಿಂತ್ಕೊಳ್ಳೋದು, ಮತ್ತೊಂದು ಮಾಡೋದು, ಮತ್ತೊಂದು ಮಾಡೋದು, ಯಾರೋಪ ಗೌರವಸ್ಥರು ಮನೆ ಮಹಿಳೆಯರ ಬಗ್ಗೆ ಎಲ್ಲೋ ಸಣ್ಣ ಮಾತಾಡೋದು, ಅಂತ ಸನ್ನಿವೇಶಗಳಿಗೆ ಜಿಲ್ಲಾಡಳಿತ ಅವಕಾಶ ಕೊಡಬಾರದು. ಚೆನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ವಿಶ್ವದಾದ್ಯಂತ ಕಲಾವಿದರನ್ನ ಒಂದೇ ವೇದಿಕೆ ಮೇಲೆ ಸೆಳೆಯುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಜಾಲತಾಣವನ್ನ
ವೆಬ್ಸೈಟ್ ಮೂಲಕ ಕಲಾವಿದರಿಗೆ ಭಾರತೀಯ ಸಂಸ್ಕೃತಿಯ ಕಲೆಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ಶ್ರೀ ಅರಣ್ಯ ಕಂ ವತಿಯಿಂದ ತಯಾರಿಸಲಾದ ವೆಬ್ಸೈಟ್ ಅನ್ನು ಅಕಾಡೆಮಿ ಗೌರವಾಧ್ಯಕ್ಷರು ಹಾಗೂ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸುಬುಧೀಂದ್ರ ತೀರ್ಥ ಸ್ವಾಮೀಜಿಗಳು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಆಯೋಜನ ಕಾರ್ಯದರ್ಶಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಹಾಗೂ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪ್ರಕಾಶ್ ಉಪಸ್ಥಿತರಿದ್ದರು. ಕ್ರಷರ್ ಲಾರಿ ಹರಿದು ಓರ್ವ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಕೊಣನೂರು ಪಟ್ಟಣದ ಈಡಿಗರ ಸಮುದಾಯ ಭವನದ ಬಳಿ ನಡೆದಿತು. ಲಾರಿ ಹರಿದ ರಭಸಕ್ಕೆ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ರಾಮನಾಥ್ಪುರ ಕಡೆಯಿಂದ ಬಂದ ಕ್ರಷರ್ ಲಾರಿ ಹರಿದ ಪರಿಣಾಮ ಧರಣೀಂದ್ರಯ್ಯ ಎಂಬ 70 ವರ್ಷದ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಕೊಣನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದುವರಿದ ಸಂಸದ ಪ್ರಜ್ವಲ್ ರೇವಣ್ಣ ಹುಡುಕಾಟ, ಚುನಾವಣೆ ನಂತರ ಭಾರತಕ್ಕೆ ಮರಳುವ ನಿರೀಕ್ಷೆ. ಎಚ್ಡಿ ರೇವಣ್ಣ ಬಂಧನಕ್ಕೆ ಜೆಡಿಎಸ್ ಮುಖಂಡರ ಬೇಸರ, ಪೆನ್ಡ್ರೈವ್ ಅರಿಬಿಟ್ಟವರ ಬಂಧಿಸಲು ಒತ್ತಾಯ.